Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಲ್ಲಿ ನೀನೊಂದು ಪ್ರಶ್ನೆ ಕೇಳಿದೆ ನಿನ್ ಮಗನ್ನ, ನಾನ್ ಬೇಕಾ ಪಾರ್ವತಿ ಬೇಕಾ ಅಂತ. ಏನ್ ಹೇಳ್ದ ಅವನು? ನನಗೆ ಪಾರ್ವತಿ ಬೇಕು ಬೇಕು. ಆ ಕ್ಷಣ ನಿನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು, ಯಾವ ತರದ ನೋವು ನೀನು ಅನುಭವಿಸಿದ್ಯಾ ಅನ್ನೋದು ಒಂದು ಹೆಣ್ಣಿನ ತಂದೆಯಾಗಿ ನಂಗೆ ಅರ್ಥ ಆಗುತ್ತೆ. ಆದರೆ ಆ ಒಂದು ಸತ್ಯನ ಅರ್ಥ ಮಾಡ್ಕೊಳ್ಬೇಕು. ಏನು, ಮಕ್ಕಳಿಗೆ ಜನ್ಮ ಕೊಡ್ತೀವಿ, ಅವ್ರಿಗೆ ವಿದ್ಯೆ ಕೊಡ್ತೀವಿ, ಬುದ್ಧಿ ಕೊಡ್ತೀವಿ, ಇಷ್ಟೆತ್ತರ ಬೆಳೆಯೋವರೆಗೂ ಅವರ ಬದುಕಿನ ಎಲ್ಲ ಅವಶ್ಯಕತೆಗಳನ್ನು ನಾವು ಕೊಡ್ತೀವಿ. ಈ ಹಂತದಲ್ಲಿ ನಮ್ಮನ್ನು ಜಾಡಿಸಿ ಒದ್ದು ಬಿಡ್ತಾರೆ. ಯಾಕೆ ಗೊತ್ತೇನು, ಅವರ ಬದುಕಿನ ಅದು ಎರಡನೆಯ ಘಟ್ಟ. ನಿಜ, ಒಬ್ಬ ತಾಯಿಯಾಗಿ ನಿಂಗೆ ದುಃಖ ಆಗುತ್ತೆ. ನನ್ನ ಮಗ ಆದಿತ್ಯ ನನ್ನ ಉತ್ತರಾಧಿಕಾರಿ ಅನ್ನೋ ಆಸೆ ಇರುತ್ತೆ ನಿನಗೆ. ಅರಸನ ಕೋಟೆಗೆ ಅವನೇ ರಾಜ, ನಾನು ಹೇಳ್ದ ಕೇಳ್ತಾನೆ, ನಾನು ಹೇಳ್ದಾಗೆ ಒಬ್ಬಳು ಸೊಸೆಯನ್ನ ತಂದು ಮನೇಲಿ ನಿಲ್ಲಿಸ್ತಾನೆ ಅಂತ ಹೇಳಿ ನೀ ಕನಸು ಕಂಡಿರ್ತೀಯ. ಆದ್ರೆ ಅದಕ್ಕೆ ವಿರುದ್ಧವಾಗಿದ್ದು ನಿಜ. ಆದರೆ ಅವರ ಆಯ್ಕೆ, ಅವರ ತೀರ್ಮಾನ, ಅವರ ನಿಲುವುಗಳನ್ನ ನಾವು ಗೌರವಿಸಲೇಬೇಕು. ನಮ್ಮ ಕೈಯಲ್ಲಿ ಏನೂ ಇಲ್ಲ ಕಿರಣೇಶ್ವರ, ಈ ಜಗತ್ತು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಎಲ್ಲ ಅವನ ಇಚ್ಛೆ, ಅವನ ಆಣತಿಯಂತೆ ಇಲ್ಲಿ ಪ್ರತಿಯೊಂದು ನಡೀತಾ ಇರುತ್ತೆ. ಈಗಲೂ ಅಷ್ಟೇನೆ, ಅಲ್ಲಿ ನಡೆಯೋ ಶುಭ ಕಾರ್ಯಕ್ಕೆ ಅವನ ಅನುಮತಿ ಇದೆ. ಆದರೆ ತಾಯಿಯಾಗಿ ನಿನ್ನೊಂದ್ಕೋಬಾರದು, ಯಾಕೆಂದ್ರೆ ಅವ್ರಿಗದು ಆಶೀರ್ವಾದ ಆಗೋದಿಲ್ಲ, ಶಾಪ ಆಗುತ್ತೆ. ಬೇಡ, ನೊಂದ್ಕೋಬೇಡ, ಮನಸ್ಸನ್ನ ಗಟ್ಟಿ ಮಾಡ್ಕೋ, ಮಕ್ಕಳಿಗೆ ಆಶೀರ್ವಾದ ಮಾಡು, ಅಷ್ಟೇ ಹೇಳೋದು. ಪ್ರತಿಯೊಂದರಲ್ಲೂ ಸ್ಪಷ್ಟತೆ, ಪಾರದರ್ಶಕತೆ, ನೇರ ನೇರ ನಡೆ ನುಡಿ, ಇದನ್ನೆಲ್ಲವನ್ನು ನಾನು ಪಾಲಿಸಿಕೊಂಡು ಬಂದೋಳು. ನನ್ನ ಮಕ್ಕಳಿಗೂ ನಾನು ಅದೇ ಮಾತುಗಳನ್ನೇ ಹೇಳಿ ಬೆಳೆಸಿದ್ದೀನಿ. ಅಂಥದ್ರಲ್ಲಿ ಇಂಥ ಅಖಿಲಾಂಡೇಶ್ವರಿಯ ಮನೆಯಲ್ಲೇ ಕಣ್ಣು ಮುಚ್ಚಾಲೆ ಆಟ ನಡೆದು ಹೋಗಿದೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.